bell button now. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ 8ನೇ ದಿನದ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡ್ತಿದ್ದೇವೆ. ನಾನು ಡಾಕ್ಟರ್ ಮಾನಸಾ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಸೊ ಇಷ್ಟು 7 ದಿನ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ತಿಳ್ಕೊಂಡ್ವಿ, ಅದ್ರ ಬಗ್ಗೆ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಂಡ್ವಿ. ಇವತ್ತು ನಮ್ಮ 8ನೇ ದಿನದ ಪ್ರಾಡಕ್ಟ್ ಟ್ರೈನಿಂಗ್ ಬಂದು ಕವಚ್ ಬ್ರಷ್. ಇದಕ್ಕೆಲ್ಲ ಏನಾದ್ರೂ ಪ್ರಾಬ್ಲಮ್ ಗೆ ಸೊಲ್ಯೂಷನ್ಸ್ ಇದೆಯಾ, ಅಥವಾ ನಮ್ಗೆ ಹೇಗೆ ಪ್ರಾಬ್ಲಮ್ಸ್ ಬರುತ್ತೆ, ಯಾಕೆ ನಾವು ಈ ಜನರೇಷನ್ ಅಲ್ಲಿ ಅಷ್ಟು ಪ್ರಾಬ್ಲಮ್ಸ್ ನ ನೋಡ್ತಿದೀವಿ ಅಂತ ಹೇಳಿದ್ರೆ, ಅದಕ್ಕೆ ರೀಸನ್ ಬಂದು ನಮ್ಮ ಲೈಫ್ ಸ್ಟೈಲ್ ಹೌದಲ್ವಾ. ಸೊ ಯಾಕೆ ನಮ್ಮ ಲೈಫ್ ಸ್ಟೈಲ್ ಆಗುತ್ತೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಇಷ್ಟು ಫ್ಯಾಕ್ಟ್ರೀಸ್ ಆಗ್ಲಿ, ಪೊಲ್ಯೂಷನ್ ಆಗ್ಲಿ, ಇಷ್ಟು ಗಾಡಿಗಳು ವೆಹಿಕಲ್ಸ್ ಆಗ್ಲಿ ಇರ್ತಿರ್ಲಿಲ್ಲ. ಹಂಗಾಗಿ ಪೊಲ್ಯೂಷನ್ ಲೆವೆಲ್ ಕೂಡ ಕಡಿಮೆ ಇತ್ತು. ಇವಾಗ ಸಿಗುವಂತ ಆಹಾರಗಳಾಗ್ಲಿ, ಫ್ರೂಟ್ಸ್, ವೆಜಿಟೇಬಲ್ಸ್, ಎಲ್ಲಾದ್ರಲ್ಲೂ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಯೂಸ್ ಆಗಿರುವಂತದ್ದು, ಎಲ್ಲಾ ಪ್ರಾಡಕ್ಟ್ ಅಥವಾ ಎಲ್ಲಾ ಫ್ರೂಟ್ಸ್ ವೆಜಿಟೇಬಲ್ಸ್ ಚೆನ್ನಾಗಿದ್ರೆ ಅಷ್ಟೇ ನಾವು ತಗೋತೀವಿ. ಸೊ ಅದಕ್ಕೆ ಚೆನ್ನಾಗಿ ಬೆಳ್ಸಕ್ಕೆ, ಅದಕ್ಕೆ ಏನು ಒಂದು ಕಾಯಿಲೆ ಬರ್ದಲೇ ಇರೋ ತರ, ಅಥವಾ ಯಾವುದೇ ಒಂದು ಬ್ಯಾಕ್ಟೀರಿಯಾ ಆಗ್ಲಿ ಅಥವಾ ಯಾವುದೇ ಒಂದು ಫಂಗಸ್ ಆಗ್ಲಿ ಅದಕ್ಕೆ ಅಟ್ಯಾಕ್ ಮಾಡ್ದಲೇ ಇರೋ ತರ ಅವ್ರು ಬೆಳೆಸ್ಬೇಕು. ಅವರು ಹಣ ಸಂಪಾದನೆ ಮಾಡ್ಬೇಕಂದ್ರೆ ಅವರು ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಎಲ್ಲ ಮಾಡೇ ಮಾಡ್ತಾರೆ. ಸೊ ಅದೆಲ್ಲ ನಮ್ಮ ಶರೀರಕ್ಕೆ ನಾವು ಸೇವನೆ ಮಾಡಿ, ನಾವು ಗಾಳಿ ಸೇವನೆಯಿಂದ ಆಗ್ಲಿ ಅಥವಾ ನಾವು ಆಹಾರ ಸೇವನೆಯಿಂದ ಆಗ್ಲಿ ಹೇಗೆಲ್ಲ ಪೊಲ್ಯೂಷನ್ ಅನ್ನ ಅಥವಾ ನಮ್ಮ ಶರೀರಕ್ಕೆ ನಾವು ಹೇಗೆಲ್ಲ ಪ್ರಾಬ್ಲಮ್ಸ್ ನ ತಂದ್ಕೋತೇವೆ ಅಂತ ನಾವು ನೋಡಿದೀವಿ ಹೌದಲ್ವಾ. ಇವಾಗ ನಾವು ಸೇವನೆ ಮಾಡುವಂತ ಗಾಳಿ ಕೂಡ ದೂಷಿತ ಆಗಿರುವಂತದ್ದು, ಪೊಲ್ಯೂಷನ್ ಇಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಬ್ಯಾಕ್ಟೀರಿಯಾ ಬಂದಿರುವಂತದ್ದು, ಇವಾಗ ಹೊಸದಾಗಿ ಕೇಳ್ತಿರುವಂತ ವೈರಸ್ಗಳೆಲ್ಲ ಬಂದಿರುವಂತದ್ದು. ಸೊ ಹಂಗಾಗಿ ಏನಾಗುತ್ತೆ, ಅದೆಲ್ಲ ನಮ್ಮ ಶರೀರಕ್ಕೆ ಎಂಟ್ರಿ ಆಗುತ್ತೆ. ನಾವು ಊಟ ಸೇವನೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ನಾವು ಗಾಳಿ ಸೇವನೆ ಮಾಡೋದ್ರಿಂದ ಆಗಿರ್ಬೋದು, ಅದೆಲ್ಲ ನಮ್ಮ ಬಾಡಿನ ದೂಷಿತ ಮಾಡುವಂಥದ್ದು, ಕಲುಷಿತ ಮಾಡುವಂಥದ್ದು ಅಥವಾ ನಮ್ಮ ಬಾಡಿನ ಡಿಸ್ಟ್ರಾಯ್ ಮಾಡಿ ಇನ್ಫೆಕ್ಟ್ ಮಾಡುವಂಥದ್ದು. ಸೊ ಇದಕ್ಕೆಲ್ಲ ಏನಾದ್ರೂ ರೀಸನ್ ಇದೆಯಾ, ಹೇಗೆ ನಮ್ಮ ಶರೀರವನ್ನ ನಾವು ಏನು ಕಾಯಿಲೆ ಬರ್ದಲೇ ಇರೋ ತರ ಅಥವಾ ಶರೀರ ಏನು ಶರೀರಕ್ಕೆ ನಮ್ಮನ್ನ ಕಾಪಾಡ್ಕೊಳ್ಳಿಕ್ಕೆ ಏನು ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಇಮ್ಯೂನ್ ಸಿಸ್ಟಮ್. ಏನಿದು ಇಮ್ಯೂನ್ ಸಿಸ್ಟಮ್, ಕನ್ನಡದಲ್ಲಿ ಇದನ್ನ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಾರೆ. ಏನಿದು ರೋಗ ನಿರೋಧಕ ಶಕ್ತಿ, ಇವಾಗ ಎಲ್ರು ನೋಡಿದ್ದೇವೆ, ಯಾವುದೇ ಒಂದು ಬಿಲ್ಡಿಂಗ್ ಆಗ್ಲಿ ಅಥವಾ ಯಾವುದೇ ಒಂದು ಹಾಸ್ಪಿಟಲ್ ಆಗ್ಲಿ, ಯಾವುದೇ ಒಂದು ದೊಡ್ಡ ದೊಡ್ಡ ಮನೆಗಳೇ ಇರ್ಬೋದು, ಈ ಬಾಲಿವುಡ್ಸ್ ಆಗ್ಲಿ ಅಥವಾ ಫಿಲ್ಮ್ ಸ್ಟಾರ್ಸ್, ಅವರೇ ಅವರ ಮನೆಗೆ ಸೆಕ್ಯೂರಿಟಿ ಗಾರ್ಡ್ಸ್ ನ ಇಟ್ಕೋತಾರೆ. ಅವರೆಲ್ಲ ಅವರಿಗೆ ಪೊಲೀಸ್ ತರ ಕೆಲಸ ಮಾಡ್ತಾರೆ, ಅಂದ್ರೆ ಅವರನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಅವರು ಕೆಲಸ ಮಾಡ್ತಾರೆ ಹೌದಲ್ವಾ. ಬಟ್ ನಮ್ಮ ಶರೀರವನ್ನ, ಈಚ್ ಇಂಡಿವಿಜುವಲ್ ಪರ್ಸನ್ ಶರೀರವನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಕೂಡ ಒಬ್ಬ ಡಾಕ್ಟರ್ ಅಥವಾ ಪೊಲೀಸು ಕೆಲಸ ಮಾಡುತ್ತೆ. ಏನದು, ಅದೇ ನಮ್ಮ ಇಮ್ಯೂನ್ ಸಿಸ್ಟಮ್. ನಾವು ಮಲಗ್ಲಿ, ನಾವು ಕೂರ್ಲಿ, 24/7 ಇದು ನಮ್ಮ ಶರೀರದಲ್ಲಿ ಆಕ್ಟಿವ್ ಆಗೇ ಇರುತ್ತೆ, ಇದು ಯಾವತ್ತು ರೆಸ್ಟ್ ಅಂತ ತಗೊಳ್ಳೋದಿಲ್ಲ. ಆದ್ರೆ ಈ ರೋಗ ನಿರೋಧಕ ಶಕ್ತಿ ಏನಿದೆ, ಅದು ಈ ಟಾಕ್ಸಿನ್ಸ್ ಇಂದ ಆಗ್ಲಿ ಅಥವಾ ವೈರಸ್ ಬ್ಯಾಕ್ಟೀರಿಯಾದಿಂದ ದೂಷಿತ ಆಗಿ ಅದ್ರದ್ದು ಆಕ್ಷನ್ ಕಡಿಮೆ ಮಾಡ್ಬೋದೇ ಹೊರತು ಅದು ನಮ್ಮ ಶರೀರದಲ್ಲಿ ಯಾವತ್ತು ಕೆಲಸ ಮಾಡ್ದಲೇ ಇರೋ ತರ ಇಲ್ಲ ಅಥವಾ ಅದು ನಮ್ಮ ಶರೀರದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಈ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೇಗೆ ಕಾಪಾಡ್ಕೋಬೇಕು ಅಥವಾ ಹೇಗೆ ವೃದ್ಧಿ ಮಾಡ್ಕೋಬೇಕು ಅನ್ನೋದನ್ನ ನಾವು ನೋಡೋಣ. ಏನೇನ್ ಫ್ಯಾಕ್ಟರ್ಸ್, ಯಾಕೆ ನಮ್ಮ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗುತ್ತೆ, ಯಾಕೆ ನಮ್ಮಲ್ಲಿ ಆ ರೋಗ ನಿರೋಧಕ ಶಕ್ತಿ ಬರೋದಿಲ್ಲ ಅಂತ ಹೇಳಿದ್ರೆ, ಇದಕ್ಕೆಲ್ಲ ಕಾರಣ ಏನೇನು ಅಂತ ಒಂದೊಂದಾಗೆ ನೋಡೋಣ. ಎಲ್ಲರಿಗೂ ಗೊತ್ತು, ಇವಾಗ ನಾವು ಲೀಡ್ ಮಾಡ್ತಿರೋ ಅಂತ ಲೈಫ್ ಸ್ಟೈಲಿಗೆ ಸ್ಟ್ರೆಸ್ ಎಷ್ಟಾಗುತ್ತೆ ಅಂತ. ಯಾವುದೇ ಒಂದು ಚಿಕ್ಕ ಮಗುವಿಂದ ಹಿಡಿದು ಬಹಳ ಏಜ್ ಆಗಿರೋ ಅಂತವರಲ್ಲಿ ಸ್ಟ್ರೆಸ್ ಎಲ್ಲಾ ರೀತಿಯಾಗಿ ಬರುವಂತದ್ದು, ಫ್ಯಾಮಿಲಿ ಆಗಿರ್ಬೋದು, ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಅಲ್ಲಿ ಆಗಿರ್ಬೋದು, ಫಿನಾನ್ಷಿಯಲಿ ಸ್ಟ್ರೆಸ್ ಇರ್ಬೋದು ಅಥವಾ ಆಫೀಸ್ ಪ್ರೊಡಕ್ಟಿವಿಟಿಲಿ ಏನು ಇಲ್ದಲೇ ಇರ್ಬೋದು, ಬಹಳಷ್ಟು ನಾವು ಸ್ಟ್ರೆಸ್ ಅನ್ನ ಎಲ್ಲಾ ಟೈಮಲ್ಲೂ ಲೈಫ್ ಏಜಸ್ ಅಲ್ಲೂ ನಾವು ನೋಡುವಂಥದ್ದು.
ಆಮೇಲೆ ಪ್ರೊಸೆಸ್ಡ್ ಮತ್ತೆ ಜಂಕ್ ಫುಡ್ಸ್ ತಗೊಳ್ಳುವಂಥದ್ದು, ಬಹಳ ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರಗಳ ಸೇವನೆ, ಯಾವ ಆಯಿಲ್ ಅಲ್ಲಿ ಮಾಡಿರ್ತಾರೆ ಅಥವಾ ಎಷ್ಟು ದಿನ ಅದನ್ನ ರೆಫ್ರಿಜರೇಟ್ ಮಾಡಿ ಅದನ್ನ ನಮ್ಗೆ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಪ್ರೊಸೆಸಿಂಗ್ ಎಷ್ಟು ದಿನ ಆಗಿರುತ್ತೆ ಅಥವಾ ಕ್ವಾಲಿಟಿ ಆಫ್ ದ ಫುಡ್, ಅವ್ರು ಯಾವ್ದನ್ನ ಯೂಸ್ ಮಾಡಿರ್ತಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಈ ಸೇವನೆಯಿಂದ ಬಹಳಷ್ಟು ನಾವು ದಿನನಿತ್ಯ ಅದನ್ನೇ ಸೇವನೆ ಮಾಡೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ನಾವು ಹಾನಿಕರ ಮಾಡ್ಕೋತೇವೆ. ಸೊ ಕೆಲವೊಬ್ರಿಗೆ ಮೆಡಿಸಿನ್ ತಗೊಳ್ಳೋ ಅಂತ ಹವ್ಯಾಸ ಇರುತ್ತೆ ಅಥವಾ ಅಭ್ಯಾಸ ಇರುತ್ತೆ. ಯಾಕೆ ಕೆಲವೊಬ್ರು ಏನು ತಡ್ಕೊಳ್ಳೋದೇ ಇಲ್ಲ, ಚಿಕ್ಕದಾಗಿ ತಲೆನೋವು ಬರುತ್ತೆ ಅದಕ್ಕೆ ಟ್ಯಾಬ್ಲೆಟ್ ತಗೋತಾರೆ, ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ ಗ್ಯಾಸ್ಟ್ರೈಟಿಸ್ ತರ ಆಗುತ್ತೆ ಡಾಕ್ಟರ್ ಹತ್ರ ಹೋಗ್ತಾರೆ ಟ್ಯಾಬ್ಲೆಟ್ ತಗೋತಾರೆ, ಇಲ್ಲಾಂದ್ರೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳುವಂಥದ್ದು. ಈ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ಗೆ ಡ್ರಗ್ಸ್ ತಗೊಳ್ಳುವಂಥದ್ದು, ಮೆಡಿಸಿನ್ ತಗೊಳ್ಳುವಂಥದ್ದು, ಅಥವಾ ಯಾವುದೇ ಒಂದು ಕಾಯಿಲೆ ಇದ್ದು ಅವರು ಲಾಂಗರ್ ಡ್ಯೂರೇಷನ್ ಅಲ್ಲಿ ಯಾವುದೇ ಒಂದು ಟ್ಯಾಬ್ಲೆಟ್ಸ್ ತಗೊಳ್ತಿರುವಂತದ್ದಾಗ್ಲಿ ಅಥವಾ ಮೆಡಿಸಿನ್ಸ್ ಮೆಡಿಕೇಶನ್ ನಡೀತಿರುವಂತದ್ದಾಗ್ಲಿ, ಅದರಿಂದ ಕೂಡ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು. ಬಹಳಷ್ಟು ಜನಕ್ಕೆ ಎಲ್ಲಾರ್ಗು ಗೊತ್ತು, ಸರ್ವೇ ಸಾಮಾನ್ಯವಾಗಿ ಡ್ರಿಂಕಿಂಗ್ ಮತ್ತೆ ಸ್ಮೋಕಿಂಗ್ ಇಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ನಾವು ಕಡಿಮೆ ಮಾಡ್ಕೋತೇವೆ. ಹೇಗೆ? ನಾವು ಸ್ಮೋಕ್ ಮಾಡೋದ್ರಿಂದ ಆಕ್ಟಿವ್ ಸ್ಮೋಕರ್ಸ್ ಪ್ಯಾಸಿವ್ ಸ್ಮೋಕರ್ಸ್ ಎರಡು ತರದ ಸ್ಮೋಕಿಂಗ್ ಇಂದ ಏನಾಗುತ್ತೆ, ನಮ್ಮ ಶರೀರಕ್ಕೆ ಅದು ಹಾನಿಕಾರಕ ಆಗುತ್ತೆ, ಲಂಗ್ ಫಂಕ್ಷನಿಂಗ್ ಕೆಪಾಸಿಟಿ ಕಡಿಮೆ ಆಗುವಂಥದ್ದು, ಅದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು. ಈ ಡ್ರಿಂಕಿಂಗ್ ಇಂದ ಏನಾಗುತ್ತೆ, ಲಿವರಿಗೆ ಎಫೆಕ್ಟ್ ಆಗುತ್ತೆ. ಸೊ ಲಿವರ್ ಡ್ಯಾಮೇಜ್ ಆಗುವಂಥದ್ದು, ಡೈಜೆಷನ್ ಪ್ರಾಬ್ಲಮ್ಮು, ಇಂಡೈಜೆಷನ್ನು, ಸೊ ಇದರಲ್ಲೆಲ್ಲ ನಾವು ಪ್ರಾಬ್ಲಮ್ ಅನ್ನ ನೋಡ್ತೀವಿ. ನಾನು ಆಗ್ಲೇ ಹೇಳಿದೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗುವಂಥದ್ದು, ವೆಹಿಕಲ್ಸ್ ಇಂದ ಆಗ್ಲಿ ಫ್ಯಾಕ್ಟ್ರೀಸ್ ಇಂದ ಆಗ್ಲಿ, ಸೊ ಆ ಪೊಲ್ಯೂಟೆಡ್ ಏರ್ ಅನ್ನ ನಾವು ಬ್ರೀತ್ ಮಾಡಿದಾಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು. ಯಾವಾಗ ನಾವು ಸ್ಟ್ರೆಸ್ ಅಲ್ಲಿ ಇರ್ತೇವೆ ಅಥವಾ ನಿದ್ದೆ ಸರಿ ಮಾಡೋದಿಲ್ಲ, ಅವಾಗ ನಮ್ಮ ವರ್ಕ್ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗುವಂಥದ್ದು. ನಮ್ಮ ಶರೀರದಲ್ಲಿ ನಾವು ಅಷ್ಟು ಎನರ್ಜಿನ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ನಮ್ಗೆ ನಿದ್ದೆ ಬಹಳಷ್ಟು ಮುಖ್ಯ. ನಾವು ಯಾವಾಗ ನಿದ್ದೆ ಮಾಡಲ್ಲ, ನಾವು ನೆಕ್ಸ್ಟ್ ಡೇ ಎಲ್ಲಾರ್ಗು ಗೊತ್ತು ಸ್ವಲ್ಪ ಆಂಗ್ಸೈಟಿ ಇರುತ್ತೆ, ಲೆಥರ್ಜಿಕ್ ಆಗಿ ಇರ್ತೀವಿ, ಇಲ್ಲಾಂದ್ರೆ ಸ್ವಲ್ಪ ಅಲ್ಲೇ ಕೂತಲ್ಲೇ ನಿದ್ದೆ ಮಾಡ್ತಿರ್ತಾರೆ ಕೆಲವೊಬ್ರು, ಕೆಲವೊಬ್ರಿಗೆ ಏನಕ್ಕೂ ಮೂಡೇ ಇರಲ್ಲ, ಕೆಲವೊಬ್ರು ಮೈಗ್ರೇನ್ ಪೇಷಂಟ್ಸ್ ಗೆ ತಲೆ ಹಿಡ್ಕೊಳ್ಳೋವಂಥದ್ದು, ತಲೆನೋವು ಬರುವಂಥದ್ದು, ಐ ಪ್ರೇನ್ ಬರುವಂಥದ್ದು, ಐ ಸ್ಟ್ರೇನ್ ಆಗುವಂಥದ್ದು, ಕೆಲವೊಬ್ರು ತುಂಬಾ ವೀಕ್ ಇರೋರಿಗೆ ಗಿಡಿನೆಸ್ ಬರುವಂಥದ್ದು, ಇಂಥ ಪ್ರಾಬ್ಲಮ್ಸ್ನೆಲ್ಲ ನಾವು ನೋಡ್ತೇವೆ. ಇದೆಲ್ಲ ನಮ್ಗೆ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ. ಇವಾಗ ಎಲ್ಲಾರ್ಗು ಗೊತ್ತು, ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ಲಾರು ಎಂಜಾಯ್ ಮಾಡಿರುವಂಥದ್ದಂದ್ರೆ ಅವರು ಸೋಫಾ ಮತ್ತೆ ರಿಮೋಟ್, ಹೌದಲ್ವಾ? ಅಲ್ಲಿ ಆಕ್ಟಿವಿಟಿ ಕಡಿಮೆ ಇರುವಂಥದ್ದು. ಯಾವಾಗ ನಾವು ಮನೆಯಿಂದನೇ ಹೊರಗಡೆ ಹೋಗೋದಿಲ್ಲ, ಅವಕಾಶ ಇಲ್ಲ, ನಾವು ಮನೆಯಿಂದ ಹೋದ್ರೆ ನಮಗ್ ಪ್ರಾಬ್ಲಮ್ ಬರುತ್ತೆ ಅಂತ ಅನ್ಸುತ್ತೆ, ಅವಾಗ ನಾವು ನಮ್ಮ ಎನರ್ಜಿನ ಉಪಯೋಗ ಮಾಡೋದಿಲ್ಲ. ನಾವು ಏನೇ ಊಟ ಸೇವನೆ ಅಥವಾ ಆಹಾರ ಸೇವನೆ ಮಾಡಿರುವಾಗ ಏನ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅಷ್ಟು ನಾವು ಆಕ್ಟಿವ್ ಆಗಿ ಇರೋದಿಲ್ಲ. ಸೊ ಆ ಇನ್ಆಕ್ಟಿವ್ನೆಸ್ ಇಂದ ಕೂಡ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವಂಥದ್ದು, ಕಡಿಮೆ ಆಗುವಂಥದ್ದು. ಸೊ ಡಿಹೈಡ್ರೇಷನ್ ಆಗುವಂಥದ್ದು ಅಥವಾ ನಮ್ಮ ಶರೀರದಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಟಾಕ್ಸಿನ್ಸು ನಮ್ಮ ಶರೀರದಿಂದ ಆಚೆ ಹಾಕ್ಲಿಕ್ಕೆ ಆಗ್ತಾ ಇರಲ್ಲ. ಸೊ ಅವಾಗ ನಾವು ಡಿಹೈಡ್ರೇಷನ್ ಆದಾಗ ಏನಾಗುತ್ತೆ, ಆ ನೀರಿನ ಅಂಶ ನಮ್ಮ ಶರೀರದಲ್ಲಿ ಕಡಿಮೆ ಆಗುವಂಥದ್ದು, ಅವಾಗ ಟಾಕ್ಸಿನ್ಸ್ ಎಲ್ಲ ಕಾನ್ಸಂಟ್ರೇಟೆಡ್ ಆಗುತ್ತೆ, ಅವಾಗ ನಮ್ಮ ಶರೀರದಲ್ಲಿ ಟಾಕ್ಸಿನ್ಸ್ ಅಬ್ಸಾರ್ಪ್ಷನ್ ಕೂಡ ಜಾಸ್ತಿ ಆಗುವಂಥದ್ದು, ಅದರದ್ದು ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗಿ ನಮ್ಮ ಶರೀರಕ್ಕೆ ಅದು ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುವಂಥದ್ದು. ನಾ ಆಗ್ಲೇ ಹೇಳಿದೆ ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಆಹಾರದಲ್ಲಿ, ಅದರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುವಂಥದ್ದು. ಇವಾಗ ಎಲ್ಲರೂ ನೋಡಿದೀವಿ ಲಾಕ್ಡೌನ್ ಟೈಮ್ ಅಲ್ಲಿ ಅಥವಾ ಈಗ ನಾವು ಲೀಡ್ ಮಾಡ್ತಿರೋ ಅಂತ ಸಿಚುವೇಶನ್ ಅಲ್ಲಿ ಮೊಬೈಲ್ ಎಕ್ಸ್ಪೋಜರ್ಸ್, ಲ್ಯಾಪ್ಟಾಪ್ಸ್, ಸೊ ಈ ಎಕ್ಸ್ಪೋಜರ್ಸ್ ಎಲ್ಲ ನಾವು ಜಾಸ್ತಿ ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಇವಾಗ ಡಿಜಿಟಲೈಸ್ ಮಾಡ್ಕೋತಾ ಇದ್ದೀವಿ, ಅವಾಗ ಏನಾಗುತ್ತೆ, ರೇಡಿಯೇಷನ್ಸ್ ಇಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುವಂಥದ್ದು. ಜಾಸ್ತಿ ಸಣ್ಣಿಗೆ ಸುಡೋ ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಕೂಡ ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಅದು ಎಫೆಕ್ಟ್ ಆಗುವಂಥದ್ದು. ಯಾವಾಗ ನಮ್ಮ ಶರೀರದಲ್ಲಿ ಟಾಕ್ಸಿನ್ಸ್ ನಮ್ಮ ಶರೀರದಿಂದ ಆಚೆ ಹೋಗೋದಿಲ್ಲ, ಅದು ನಮ್ಮ ಶರೀರದಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ನಮ್ಮಲ್ಲಿ, ಡಿಸೀಸಸ್, ನ್ಯೂ ಡಿಸೀಸಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡುವಂಥದ್ದು. ಇದೆಲ್ಲ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುವಂಥದ್ದು. ಸೊ ಇದಕ್ಕೆಲ್ಲ ಏನಾದರೂ ಸೊಲ್ಯೂಷನ್ ಇದೆಯಾ, ಹೇಗೆ ನಾವು ನಮ್ಮಲ್ಲಿ ಈ ಇಮ್ಯೂನ್ ಸಿಸ್ಟಮ್ ಅನ್ನ ಚೆನ್ನಾಗಿ ಕಾಪಾಡ್ಕೊಳ್ಳುವಂಥದ್ದು,
ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ, ಇವಾಗ ಎಲ್ಲಾರ್ಗೂ ಗೊತ್ತು ಒಂದು ಡಿಕ್ರೀಸ್ ಯುವರ್ ಡಿಸೀಸ್ ಅಂತ ಹೇಳಿದ್ರೆ ನಮ್ಗೆ ಬರೋ ಅಂತ ಕಾಯಿಲೆನ ಕಡಿಮೆ ಮಾಡ್ಕೋಬೇಕು. ಅದಾಗುತ್ತಾ? ಅದು ಖಂಡಿತ ಸಾಧ್ಯ ಇಲ್ಲ. ಕೆಲವೊಂದ್ಸಲ ಅದು ಹೆರಿಡಿಟ್ರಿ ಆಗಿ ಬರುವಂಥದ್ದು ಅಥವಾ ನಮ್ಗೆ ಗೊತ್ತಿಲ್ಲಲ್ಲೇನೆ ಬರುವಂಥದ್ದು. ಕಾಯಿಲೆ ಬರಬೇಡ ಅಂದ್ರೆ ಅದು ಸುಮ್ಮನೆ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ, ಕಾಯಿಲೆ ಬಂದೇ ಬರುತ್ತೆ. ಅದಕ್ಕೇನಾದ್ರು ಸೊಲ್ಯೂಷನ್ ಇದೆಯಾ, ಏನೇನ್ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮಲ್ಲಿ ನಮ್ಮ ಇಮ್ಯುನಿಟಿನ ಅಥವಾ ರೋಗ ಬಂದಿರೋದನ್ನ ತಡೆಗಟ್ಟುವಂತ ಶಕ್ತಿನ ನಾವು ಜಾಸ್ತಿ ಮಾಡ್ಕೋಬಹುದು, ಹೌದಲ್ವಾ? ಸೊ ನಮ್ಮ ಇಮ್ಯುನಿಟಿನ ನಾವು ಇನ್ಕ್ರೀಸ್ ಮಾಡ್ಕೊಳ್ಳುವಂಥದ್ದು. ಸೊ ಇದು ನಮ್ಗೆ ಸಾಧ್ಯವಾಗುವಂಥದ್ದು. ಸೊ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೋಬೇಕು. ಸೊ ಇದಕ್ಕೇನಾದ್ರೂ ಆನ್ಸರ್ ಇದೆಯಾ, ಏನ್ ಮಾಡ್ಬೇಕು ಅಥವಾ ನಾವು ಏನ್ ತಗೋಬೇಕು ಅಂತ ಹೇಳಿದ್ರೆ, ಅದಕ್ಕೆ ಆನ್ಸರ್ ಬಂದು ಆನ್ ಅಂಡ್ ಆನ್ ನ ಕವಚ್ ಫ್ರಾಶ್. ಸೊ ಏನಿದು ಕವಚ್ ಫ್ರಾಶ್, ಏನಿದೆ ಇದ್ರಲ್ಲಿ ಅಂತ ನಾವು ಇವಾಗ ಓದೋಣ. ಇದರಲ್ಲಿ ನೀವು ಫಸ್ಟ್ ವರ್ಡ್ ಏನು ನೆನ್ಪಿಟ್ಕೋಬೇಕು ಕವಚ್ ಫ್ರಾಶ್ ಅಲ್ಲಿ ಅಂದ್ರೆ, ರಸಾಯನ ಅನ್ನೋ ಒಂದು ಹೊಸ ವರ್ಡ್ ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಏನಿದು ರಸಾಯನ ಅಂತ ಹೇಳಿದ್ರೆ, ಇದು ಒಂದು ಬೇಸಿಕ್ ಆಫ್ ಆಯುರ್ವೇದ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಬರೋ ಅಂತ ಒಂದು ಪದ. ಏನಿದು ಆಯುರ್ವೇದ ಅಂತ ನಾವು ನಿನ್ನೆ ಮೊನ್ನೆ ಎಲ್ಲ ಓದಿದ್ವಿ. ಆಯುರ್ವೇದದ ಬೇಸಿಸ್ ಏನು ಅಂತ ಹೇಳಿದ್ರೆ, ಇದು ತ್ರಿದೋಷ ಮೇಲೆ ಬೇಸಿಸ್ ಇದೆ, ಪಂಚಮಹಾಭೂತಗಳ ಮೇಲೆ ಬೇಸಿಸ್ ಇದೆ, ಮತ್ತೆ ಆಯುರ್ವೇದದ ಟೂ ಪ್ರಿನ್ಸಿಪಲ್ಸ್ ಅಥವಾ ಏಮ್ಸ್ ಏನು ಅಂತ ಹೇಳಿದ್ರೆ, ಒಂದು ಪ್ರಿವೆನ್ಷನ್ ಆಫ್ ದ ಡಿಸೀಸ್, ಇನ್ನೊಂದು ಪ್ರಮೋಷನ್ ಆಫ್ ದ ಹೆಲ್ತ್. ಪ್ರಿವೆನ್ಷನ್ ಆಫ್ ದ ಡಿಸೀಸ್ ಅಂತ ಹೇಳಿದ್ರೆ, ಆ ಕಾಯಿಲೆ ಏನ್ ಬಂದಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಅಥವಾ ಅದನ್ನ ಪ್ರಿವೆಂಟ್ ಮಾಡುವಂಥದ್ದು. ಇನ್ನೊಂದು ಪ್ರಮೋಷನ್ ಆಫ್ ದ ಹೆಲ್ತ್ ಅಂತ ಹೇಳಿದ್ರೆ, ನಮ್ಮ ಹೆಲ್ತ್ ಅನ್ನ ವೃದ್ಧಿ ಮಾಡ್ಕೊಳ್ಳುವಂಥದ್ದು, ರೋಗ ನಿರೋಧಕ ಶಕ್ತಿಯನ್ನೆಲ್ಲ ಜಾಸ್ತಿ ಮಾಡಿಕೊಂಡು ನಮ್ಮ ಹೆಲ್ತ್ ಅನ್ನ ನಾವು ಕಾಪಾಡ್ಕೊಳ್ಳುವಂಥದ್ದು. ಇದು ಎರಡು ಏಮ್ಸ್ ಆಫ್ ಆಯುರ್ವೇದ. ಏನು ಇನ್ನೊಂದು ಏನ್ ಮಾಡುತ್ತೆ ಅಂದ್ರೆ, ಎಲ್ಲಾರ್ಗೂ ಗೊತ್ತು ಆಯುರ್ವೇದ ಇಸ್ ಆಲ್ಸೋ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್. ಸೊ ಇದು ಒಂದು ಟ್ರೀಟ್ಮೆಂಟ್ ಆಗಿ ಕೂಡ ನೀವು ಇದನ್ನ ಫಾಲೋ ಮಾಡ್ಬೋದು. ಏನು ರಸಾಯನ, ಈ ವರ್ಡ್ ಏನು ಅಂತ ಹೇಳಿದ್ರೆ, ಈ ರಸಾಯನ ಅನ್ನೋ ವರ್ಡ್ ನ ಎರಡು ಪದವಾಗಿ ವಿಂಗಡಿಸ್ಬೋದು, ರಸ ಮತ್ತೆ ಆಯನ ಅಂತ ಹೇಳ್ತೇವೆ. ರಸ ಅಂದ್ರೆ ಏನು, ಜ್ಯೂಸ್ ಅಥವಾ ಫ್ಲೂಯಿಡ್ ಅಂತ ಹೇಳ್ತೇವೆ. ಆಯನ ಅಂದ್ರೆ ಒಂದು ಪಾತ್ವೇ, ದಾರಿ ಅಂತ ಹೇಳ್ತೇವೆ. ಸೊ ಇಟ್ ಇಸ್ ಅ ಪಾತ್ ಆಫ್ ದ ಜ್ಯೂಸ್. ಸೊ ಏನು ಇದ್ರದ ರಸಾಯನ, ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಏನ್ ಹೇಳಿದೆ, ಆಯುರ್ವೇದದಲ್ಲಿ ಇರುವಂತ ಎರಡು ಏಮ್ ಏನಿದೆ, ಪ್ರಿವೆನ್ಷನ್ ಮತ್ತೆ ಪ್ರಮೋಷನ್ನು ಮತ್ತೆ ಕಾಯಿಲೆನ ಕ್ಯೂರ್ ಮಾಡುವಂಥದ್ದು, ಇವೆರಡೂ ಏಮ್ನ ಅಥವಾ ಈ ಎರಡೂ ಕೆಲಸಗಳಿಗೆ ಉಪಯೋಗ ಆಗುವಂಥದ್ದು ಅಥವಾ ಕೆಲಸ ಮಾಡುವಂಥದ್ದು ಕೆಪಾಸಿಟಿ ಈ ರಸಾಯನದಲ್ಲಿ ಇದೆ. ಇದು ನಮ್ಮಲ್ಲಿ ಪ್ರಿವೆನ್ಷನ್ ಆಫ್ ದ ಡಿಸೀಸ್ ನ ಮಾಡುತ್ತೆ, ಪ್ರಮೋಷನ್ ಆಫ್ ದ ಹೆಲ್ತ್ ನ ಕೂಡ ಮಾಡುತ್ತೆ, ಕ್ಯೂರ್ ಆಫ್ ದ ಡಿಸೀಸ್ ನ ಕೂಡ ಇದು ಮಾಡುವಂಥದ್ದು. ಸೊ ಏನಿದು ರಸಾಯನ ಅಂತ ನಾವು ನೋಡೋಣ. ಎಲ್ಲರೂ ಆಯುರ್ವೇದ ಅಂತ ಹೇಳಿದ್ರೆ, ಕೆಲವೊಬ್ರು ಆಚಾರ್ಯಗಳು ಅಥವಾ ಕೆಲವೊಬ್ರು ಗ್ರಂಥಗಳು ಬರ್ದಿದ್ದಾರೆ, ಶಾಸ್ತ್ರಗಳು ಬರ್ದಿದ್ದಾರೆ, ಸಂಹಿತಗಳು ಬರ್ದಿದ್ದಾರೆ ಅಂತ ಕೆಲವೊಬ್ರು ವರ್ಡ್ಸ್ ನ ಕೇಳಿರ್ತೀವಿ. ಸೊ ಇದರಲ್ಲಿ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಆಚಾರ್ಯ ಸುಶ್ರುತ. ಇವರನ್ನ ಫಾದರ್ ಆಫ್ ದ ಸರ್ಜರಿ ಅಂತ ಕೂಡ ನಾವು ಹೇಳ್ತೇವೆ. ಈ ಆಚಾರ್ಯ ಸುಶ್ರುತ ಅವರು ಸುಶ್ರುತ ಸಂಹಿತ ಅನ್ನೋ ಒಂದು ಬುಕ್ ನ ಬರ್ದಿದ್ದಾರೆ, ಸಂಹಿತನ ಬರ್ದಿದ್ದಾರೆ. ಅದರಲ್ಲಿ ಈ ರಸಾಯನ ಅನ್ನೋ ವರ್ಡ್ಸ್, ಬೇರೆ ಆಯುರ್ವೇದಿಕ್ ಬುಕ್ಸ್ ಅಲ್ಲೂ ಕೂಡ ನೀವು ಈ ವರ್ಡ್ ನ ಉಪಯೋಗ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಜ್ಞಾನವನ್ನ ಕೂಡ ಆಚಾರ್ಯಗಳು ಹೇಳಿದ್ದಾರೆ. ಬಟ್ ನಾವಿಲ್ಲಿ ಸುಶ್ರುತನ ಎಕ್ಸಾಂಪಲ್ ಕೊಡ್ತಿದ್ದೀವಿ. ಏನು ಅಂತ ಹೇಳಿದ್ರೆ, ಇದು ರಸಾಯನ ಅನ್ನೋ ವರ್ಡ್ ಏನ್ ಮೀನಿಂಗ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಶರೀರದ ಏಜಿಂಗ್ ಪ್ರೊಸೆಸ್ ಅನ್ನ ಇದು ಕಡಿಮೆ ಮಾಡುತ್ತೆ. ಯಾವಾಗ ನಾವು ರಸಾಯನ ಸೇವನೆ ಮಾಡ್ತೀವಿ, ನಾವು ಬಹಳ ಬೇಗ ವೃದ್ಧಿಸಲ್ಲ, ನಮ್ಮ ಏಜ್ ಬೇಗ ವೃದ್ಧಿಸಲ್ಲ ಅಥವಾ ನಾವು ವಯಸ್ಸಾಗಿರೋ ತರ ಬಹಳ ಬೇಗ ಕಾಣೋದಿಲ್ಲ. ಮತ್ತೆ ನಮ್ಮ ಲಾಂಗಿವಿಟಿ ಆಫ್ ದ ಪರ್ಸನ್ ಅಂತ ಹೇಳ್ತೇವೆ, ಅಂತ ಹೇಳಿದ್ರೆ ನಾವು ಬಹಳಷ್ಟು ವರ್ಷಗಳ ಕಾಲ ಆರೋಗ್ಯಕರವಾಗಿ ಬಾಳೋದಿಕ್ಕೆ ಅಥವಾ ಬದುಕಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ನಮ್ಮ ಶರೀರದ ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು, ದೇಹದ ಶಕ್ತಿನ ಇನ್ಕ್ರೀಸ್ ಮಾಡುತ್ತೆ, ಮತ್ತೆ ಮೆಂಟಲ್ ರಿಲೀಫ್ ನ ಕೊಡುತ್ತೆ, ಇನ್ಕ್ರೀಸ್ ದ ಮೆಂಟಲ್ ಕೆಪಾಸಿಟಿ, ಮೆಂಟಲ್ ಎಬಿಲಿಟಿ, ಬಹಳ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುವಂಥದ್ದು,
ಆಮೇಲೆ ಬ್ರೈನ್ ಅಥವಾ ಮೈಂಡ್ ಅನ್ನ ಕಾಮ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಅದ್ರ ಜೊತೆಗೆ ಕಾಯಿಲೆನ ತಡೆಯಕ್ಕೆ ಕೂಡ ಇದು ರಸಾಯನ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಏನಿದು ಕವಚ್ ಪ್ರಾಶಲ್ಲಿ ಏನಿದೆ ಅಂತ ಹೇಳಿದ್ರೆ, ಆ ಕವಚ್ ಪ್ರಾಶ್ ಅನ್ನೋದನ್ನ ನೀವು ಎರಡು ವರ್ಡ್ ಆಗಿ ಡಿವೈಡ್ ಮಾಡ್ಬೋದು. ಕವಚ್ ಅಂತ ಹೇಳಿದ್ರೆ ಹಿಂದಿನಲ್ಲಿ ಅಥವಾ ಕನ್ನಡದಲ್ಲಿ ಕವಚ ಅಂತ ತಗೋಬಹುದು, ಅಂದ್ರೆ ಶೀಲ್ಡ್, ಯಾವುದೇ ಒಂದು ಪ್ರೊಟೆಕ್ಷನ್ ಅಂತ ಹೇಳ್ತೇವೆ, ಕವಚ ತರ ಅದನ್ನ ಹೇಳ್ತೇವೆ. ಪ್ರಾಶ ಅಂದ್ರೆ ಸೇವನೆ ಮಾಡುವಂಥದ್ದು. ಸೊ ಫುಡ್ ಅಥವಾ ಏನ್ ಹೇಳ್ತೇವೆ ಅದನ್ನ ಸೇವನೆ ಮಾಡುವಂಥದ್ದು. ನಾವು ಯಾವಾಗ ಒಂದು ಕವಚ್ ಪ್ರಾಶನ್ನ ತಗೋತೇವೆ ಅಥವಾ ಕವಚ್ ಪ್ರಾಶ್ ಅನ್ನೋದು ಏನಿದೆ ಅದನ್ನ ದಿನನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಬಹಳಷ್ಟು ಮೈಕ್ರೋ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಬ್ಲಮ್ ಬರುವಂತ ಕಾಯಿಲೆ ಬರುವಂತ ಕಾರಣಗಳಾಗಿರ್ಬೋದು, ಸ್ಟ್ರೆಸ್ ಇರಲಿ ಅಥವಾ ಟಾಕ್ಸಿನ್ಸ್ ಇರಲಿ ಬಾಡಿಯಿಂದ ರಿಮೂವ್ ಮಾಡುವಂಥದ್ದು, ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ನಮ್ಮ ಶರೀರಕ್ಕೆ ಕಾಯಿಲೆ ಬರ್ದಲೇ ಇರೋ ತರ ಹೆಲ್ಪ್ ಮಾಡ್ಲಿಕ್ಕೆ ಈ ಕವಚ್ ಪ್ರಾಶ್ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಶರೀರಕ್ಕೆ ಇದು ಕವಚ ತರ ಕೆಲಸ ಮಾಡುವಂಥದ್ದು. ಕವಚ ಹೇಗೆ ನಾವು ತಡಿತೀವಲ್ವಾ, ಕವಚ ಉಪಯೋಗಿಸದೆ ನಾವು ಕೆಟ್ಟ ಅದನ್ನ ಏನಾದ್ರೂ ನಮ್ಮ ಶರೀರಕ್ಕೆ ಎಂಟರ್ ಆಗ್ತಿರೋದನ್ನ ತಡೆಗಟ್ಟಲಿಕ್ಕೆ ಹೇಳುವಂತ ವರ್ಡ್ ಕವಚ. ಸೊ ನಾವು ಸೇವನೆ ಮಾಡುವಂತ ಈ ಪ್ರಾಶ ಅಂದ್ರೆ ಊಟದಲ್ಲಿ ಅಥವಾ ಪ್ರಾಶ ಅಂದ್ರೆ ಇಲ್ಲಿ ನಾವು ಸೇವನೆ ಮಾಡೋದಂತ ತಗೋಬಹುದು, ಅದರಲ್ಲಿ ಈ ಕ್ವಾಲಿಟೀಸ್ ಎಲ್ಲ ಬರುವಂಥದ್ದು. ಸೊ ನಾವು ಏನೇ ಪ್ರಾಬ್ಲಮ್ ಆಗ್ಲಿ ನಾವು ನಮ್ಮ ಇಮ್ಯುನಿಟಿನ ಹೆಚ್ಚು ಮಾಡ್ಕೋಬೇಕು ಅಂತ ಇವಾಗ ನಾವು ಹೇಳ್ತಾ ಇದ್ದೀವಿ. ಪ್ಯಾಂಡಮಿಕ್ ಟೈಮಲ್ಲೂ ಅಷ್ಟೇ, ನಾವು ನಮ್ಮ ಬಹಳ ಪ್ರಾಡಕ್ಟ್ ಟ್ರೈನಿಂಗ್ ಮಾಡಿರುವಾಗ್ಲೂ ಅಷ್ಟೇ, ಇಮ್ಯುನಿಟಿ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಅಂತ ವರ್ಡ್ಸ್ ಎಲ್ಲ ಕೇಳಿದೀವಿ ನಾವು, ಹೌದಲ್ವಾ? ಇದು ಯಾವ್ದಾದ್ರು ಪ್ರಾಡಕ್ಟ್ ನೀವು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅದು ಪ್ರಮೋಷನ್ಗೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಹೆಲ್ದಿ ಬಾಡಿಗೆ ಹೆಲ್ಪ್ ಮಾಡುತ್ತೆ ಅಂತ ನಾವು ನೋಡಿದೀವಿ. ಯಾರಿಗೆ ಅವರ ಹೆಲ್ತ್ ಬಗ್ಗೆ ಕಾಂಪ್ರಮೈಸ್ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಥವಾ ಬೇರೆ ಕಾಯಿಲೆಗಳು ಬರಬಾರ್ದು ಅವರಿಗೆ ಅಂತ ಇದೆ, ಅವರು ಇದನ್ನ ರೆಕಮೆಂಡ್ ಮಾಡ್ಬೋದು. ಇಟ್ ಇಸ್ ಅ ಪಾಲಿ ಹರ್ಬಲ್ ಫಾರ್ಮುಲಾ ಅಂತ ಹೇಳಿದ್ರೆ, ಈ ಕವಚ್ ಪ್ರಾಶ್ ಅಲ್ಲಿ ಒಂದು ಎರಡು ಅಂತ ನೀವು ನೇಮ್ ಮಾಡ್ಲಿಕ್ಕಾಗಲ್ಲ, ಬಹಳಷ್ಟು ಹರ್ಬ್ಸ್ ನ ಉಪಯೋಗಿಸಿ ಮಾಡಿರೋ ಅಂತ ಒಂದು ಫಾರ್ಮುಲೇಷನ್. ಈ ಕವಚ್ ಪ್ರಾಶನ ನೀವು ಎಲ್ಲಾ ಸೀಸನ್ ಅಲ್ಲೂ ಕೊಡ್ಬೋದು, ಮಳೆಗಾಲದಲ್ಲಿ ಕೊಡ್ಬೋದಾ ಅಥವಾ ಚಳಿಗಾಲದಲ್ಲಿ ಕೊಡ್ಬೋದಾ ಅಂತ ಬೇರೆ ಬೇರೆ ಸೀಸನ್ ವೈಸ್ ಇದನ್ನ ಡಿವೈಡ್ ಮಾಡಿಲ್ಲ. ಇದು ಎಲ್ಲಾ ಸೀಸನ್ ಅಲ್ಲೂ ನೀವು ಕವಚ್ ಪ್ರಾಶನ ಕೊಡ್ಬೋದು. ನಾನು ಆಗ್ಲೇ ಹೇಳ್ದೆ ಇದು ಒಂದು ಹೊಸ ಪ್ರಾಡಕ್ಟ್, ಬೇರೆ ಪ್ರಾಡಕ್ಟ್ ತರ ಕಂಪೇರ್ ಮಾಡಿದ್ರೆ ಇದು ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಆಗ್ಲಿ ಅಥವಾ ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ ಆಗ್ಲಿ ಇಲ್ಲ. ಈ ಕವಚ್ ಪ್ರಾಶ್ ಅಲ್ಲಿ ನಾವು ತಿಳ್ಕೊಳ್ಳೋ ಅಂಥದ್ದು ಬಹಳಷ್ಟು ಇದೆ. ಸೊ ಆಗ್ಲೇ ನಾನು ಒಂದ್ ವರ್ಡ್ ಹೇಳ್ದೆ, ರಸಾಯನ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇವಾಗ ಈ ಕವಚ್ ಪ್ರಾಶು ಇನ್ನೊಂದು ವರ್ಡ್, ಹೊಸ ವರ್ಡ್ ಇಂಟ್ರೊಡ್ಯೂಸ್ ಮಾಡ್ತಿರೋದು ಏನಂತ ಹೇಳಿದ್ರೆ ಅವಲೇಹ ಅಂತ ಹೇಳ್ತಾ ಇದೆ. ಅವಲೇಹ ಫಾರ್ಮ್ ಅಲ್ಲಿ ಈ ಕವಚ್ ಪ್ರಾಶ್ ಇದೆ. ಸೊ ಏನಿದು ಅವಲೇಹ ಅಂತ ಹೇಳಿದ್ರೆ, ಹೇಗೆ ಇದನ್ನ ಮಾಡಿರೋದು ಅಂತ ಹೇಳಿದ್ರೆ ನಾವಿದನ್ನ ತಿಳ್ಕೊಳ್ಳೋಣ. ಇದು ಬಹಳಷ್ಟು ಬೇರೆ ಬೇರೆ ಹರ್ಬ್ಸ್ ನ ಉಪಯೋಗಿಸಿ, ಪಾಲಿ ಹರ್ಬಲ್ ಫಾರ್ಮ್ಯುಲೇಷನ್ ಅಂತ ನಾನು ಆಗ್ಲೇ ಹೇಳಿದೆ, ಬೇರೆ ಬೇರೆ ಫಾರ್ಮ್ಯುಲೇಷನ್ ನ ಉಪಯೋಗಿಸಿ ಮಾಡಿರೋ ಅಂತ ಒಂದು ಪ್ರಾಡಕ್ಟ್ ಇದು ಅವಲೇಹ ಫಾರ್ಮ್ ಅಲ್ಲಿ ಇದೆ. ಸೊ ಈ ಅವಲೇಹ ಫಾರ್ಮ್ ಅಲ್ಲಿ ಏನೇನಿದೆ ಇದ್ರಲ್ಲಿ ಅಂತ ಹೇಳಿದ್ರೆ, ಆಮ್ಲ, ಬಲ, ಅಶ್ವಗಂಧ, ನಾಗಕೇಶರ, ಶತಾವರಿ, ಬಿಲ್ವ. ಸೊ ಇದು ಬೇರೆ ಪ್ರಾಡಕ್ಟ್ಸ್ ತರ ಇಲ್ಲ, ಹೌದಲ್ವಾ? ನಾನು ಆಗ್ಲೇ ಹೇಳಿದೆ ಇದು ಬೇರೆ ಪ್ರಾಡಕ್ಟ್ಸ್ ತರ ಕ್ಯಾಪ್ಸ್ಯೂಲ್ ಫಾರ್ಮ್ ಅಲ್ಲಿ ಆಗ್ಲಿ ಅಥವಾ ಲಿಕ್ವಿಡ್ ಫಾರ್ಮ್ ಅಲ್ಲಿ ಆಗ್ಲಿ ಇಲ್ಲ, ಇದು ಅವಲೇಹ ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ಇದು ಪೇಸ್ಟ್ ಟೈಪ್ ಫಾರ್ಮೇಶನ್ ಅಲ್ಲಿ ಇದೆ, ಅದಕ್ಕೆ ಇದನ್ನ ಕವಚ್ ಪ್ರಾಶ್ ಅಂತ ಹೇಳಿದ್ದೇವೆ. ಇದು ಬೇರೆ ಬೇರೆ ನ್ಯೂಟ್ರಿಷಿಯಸ್ ಹರ್ಬ್ಸ್, ಸೊ ಅದ್ರದ್ದು ಕಾನ್ಸಂಟ್ರೇಟೆಡ್ ಹರ್ಬ್ಸ್ ನ ಉಪಯೋಗಿಸಿ ಬೇರೆ ಬೇರೆ ಹರ್ಬ್ಸ್ ಮತ್ತೆ ಮಿನರಲ್ ಇರೋ ಅಂತ ಅಥವಾ ಹೆಲ್ತ್ ಸಪ್ಲಿಮೆಂಟ್ ಆಗಿ ಇದನ್ನ ನಾವು ಉಪಯೋಗಿಸ್ಬೋದು. ಇದು ವರ್ಲ್ಡ್ಸ್ ರಿಚೆಸ್ಟ್ ವಿಟಮಿನ್ ಸಿ ಸೋರ್ಸ್ ಯಾವುದು ಅಂತ ನಮಗೆ ಗೊತ್ತಲ್ವಾ, ಆಮ್ಲ. ಸೊ ಆಮ್ಲವನ್ನ ಕೂಡ ನಾವಿಲ್ಲಿ ಉಪಯೋಗಿಸಿರೋ ಅಂಥದ್ದು. ಈ ಚವನ್ ಪ್ರಾಶ್ ಅನ್ನೋ ವರ್ಡು ಮೂರನೇ ವರ್ಡು, ಇವತ್ತು ನಾವು ಹೊಸದಾಗಿ ಕಲಿತಿರೋದು. ಈ ಚವನ್ ಪ್ರಾಶ್ ಅನ್ನೋ ವರ್ಡು ಎಲ್ರು ಕೇಳಿದೀವಿ. ಸೊ ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಆಡ್ಗಳನ್ನ ಕೂಡ ನಾವು ನೋಡಿದೀವಿ. ಬಟ್ ಈ ವರ್ಡ್ ಹೇಗ್ ಬಂದಿದೆ, ಇದ್ರದ್ ಒಂದು ಹಿಸ್ಟಾರಿಕಲ್ ರೆಫರೆನ್ಸ್ ಇದೆ. ಸೊ ಇದಕ್ಕೆ ಒಂದು ಸಣ್ಣ ಸ್ಟೋರಿ ಇದೆ ಇಲ್ಲಿ. ಈ ಸ್ಟೋರಿ ಏನು ಅಂತ ನಾವು ಇವಾಗ ನೋಡೋಣ.
आपने च्यवनप्राश बहुत बार खाया होगा, लेकिन क्या आप ये जानते हैं कि क्या है इस च्यवनप्राश की कहानी? आइए हम आपको बताते हैं। बहुत समय पहले च्यवन नाम के एक महान ऋषि हुए, जिन्होंने अनेक वर्षों तक एक ही स्थान पर बैठे बैठे घोर तप किया। जिस जगह वे तप कर रहे थे उनके आसपास चींटियों ने बांबी बना ली और ऋषि उसमें पूरी तरह से विलुप्त हो गए। बांबी के छेदों में से केवल उनकी दो आंखें दिखाई देती थी। एक दिन राजकुमारी सुकन्या वहां से गुजरी और उसने देखा कि इस बांबी में से विचित्र प्रकाश निकल रहा है। वो बांबी के छेदों से झांकने लगी और उसे अंदर दो मणियां चमकती दिखाई दी। राजकुमारी सुकन्या ने मणियां निकालने के लिए बांबी के छेदों में तिनके डाले और कुरेदने लगी। तभी अंदर से किसी के कराहने की आवाज आई और राजकुमारी बेहद डर गई। जब ऋषि बाहर आए तो उनकी दोनों आंखें फूट चुकी थी और वो नेत्रहीन हो गए थे। अपनी गलती का पश्चाताप करने के लिए सुकन्या ने ऋषि च्यवन से शादी कर ली और उनकी सेवा करने लगी। सुकन्या की तपस्या देख देवता बहुत खुश हुए और उसकी परीक्षा लेने आ पहुंचे। एक दिन ऋषि नदी में स्नान कर रहे थे, सुकन्या भी पास ही तट पर खड़ी थी। जब ऋषि नदी से डुबकी लगाकर निकले तो एक नहीं बल्कि तीन तीन ऋषि प्रकट हो गए। ये देख सुकन्या घबरा गई। उन ऋषियों ने सुकन्या से पूछा कि अगर तुम दिल से ऋषि च्यवन की सेवा करती हो तो बताओ हम में से कौन है तुम्हारा असली पति। सुकन्या ने अपने पति को बड़ी आसानी से पहचान लिया। ऋषि के वेश में आए दोनों अश्विनी कुमार अपने असली रूप में आ गए और उन्होंने सुकन्या से एक वरदान मांगने को कहा। सुकन्या ने मांगा कि उसके पति की आंखों की रोशनी लौट आए और वो एकदम तंदुरुस्त हो जाए। फिर अश्विनी कुमारों ने ऋषि च्यवन को एक खास किस्म का औषधीय गुणों वाला प्राश या पेस्ट दिया, जिसे खाकर वो एकदम तंदुरुस्त हो गए। तभी से इस प्राश या पेस्ट का नाम च्यवन प्राश पड़ गया। ಇದು ಒಂದು ಸ್ಟೋರಿ. ಇವಾಗ ನಾವು ನೋಡಿದ್ವಲ್ವಾ ಹೇಗೆ ವರ್ಡ್ ಚವನ್ ಪ್ರಾಶ್ ಅಂತ ಬಂತು ಅಂತ. ಸೊ ಇದು ನೆಕ್ಸ್ಟ್ ನಾವು ಬರೋದು ಇಂಗ್ರೀಡಿಯಂಟ್ಸ್, ಯಾವ್ಯಾವ ಇಂಗ್ರೀಡಿಯಂಟ್ಸ್ ಉಪಯೋಗಿಸಿರುವಂಥದ್ದು ಈ ಕವಚ್ ಪ್ರಾಶ್ ಅಲ್ಲಿ ಅಂತ. ಬಹಳಷ್ಟು ಇಂಗ್ರೀಡಿಯಂಟ್ಸ್ ಇದೆ, ಬಟ್ ಮೇನ್ ಇಂಗ್ರೀಡಿಯಂಟ್ಸ್ ಯಾವುದು ನಮಗೆ ಬಹಳ ಉಪಯೋಗಕಾರಿಯಾಗಿದೆ ಅಥವಾ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅಥವಾ ಸ್ಟಾರ್ ಹರ್ಬ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅದ್ರ ಬಗ್ಗೆ ಮಾತಾಡೋಣ. ಅಮ್ಲ, ನಾನು ಆಗ್ಲೇ ಹೇಳಿದೆ, ಇಟ್ ಇಸ್ ಅ ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಸಿ ಅಂತ. ಸೊ ಅದನ್ನ ನಾವಿಲ್ಲಿ ಉಪಯೋಗಿಸಿದೀವಿ. ಇದರಿಂದ ನಮ್ಮ ಬಾಡಿ ಇಮ್ಯುನಿಟಿ ಸಿಸ್ಟಮ್ನ ಹೆಚ್ಚು ಮಾಡುವಂಥದ್ದು, ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚು ಮಾಡುವಂಥದ್ದು. ಪದೇ ಪದೇ ಕೋಲ್ಡ್ ಕಾಫ್ ಆಗ್ತಿರುವಾಗ ನಾವು ಅಮ್ಲವನ್ನ ಕೊಡ್ತೇವೆ. ಇನ್ಫೆಕ್ಷನ್ ಆಗ್ತಿರುವಂಥದ್ದು, ರಿಕರೆಂಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ, ಪದೇ ಪದೇ ಇನ್ಫೆಕ್ಷನ್ ಆಗ್ತಿರೋದು, ಎರಡು ದಿನಕ್ಕೊಂದ್ಸಲ ಶೀತ ಕೆಮ್ಮು ಆಗ್ತಾನೆ ಇರುತ್ತೆ, ಅಥವಾ ಒಂದ್ಸಲ ಬಂದ್ರೆ ಅದು 10 ದಿನ 15 ದಿನ ಇದ್ದೇ ಇರುತ್ತೆ ಮಕ್ಕಳಲ್ಲಿ ಅಂತ ಕೇಳಿದೀವಿ. ಅವರಲ್ಲಿ ಎಲ್ಲ ಇದು ಬಹಳ ಉಪಯೋಗಕಾರಿ. ಬಾಲ, ಬಲ ಅಂತ ಹೇಳಿದ್ರೆ ನಾ ಹೆಸರೇ ಹೇಳುತ್ತೆ, ಅದು ನಮ್ಮ ಶರೀರಕ್ಕೆ ಬಲವನ್ನ ಕೊಡುವಂಥದ್ದು, ಸ್ಟ್ರೆಂತ್ ನ ಕೊಡುವಂಥದ್ದು, ಸ್ಟ್ಯಾಮಿನಾ ಕೊಡುವಂಥದ್ದು, ಎನರ್ಜಿನ ಪ್ರೊಡಕ್ಷನ್ ಮಾಡುವಂಥದ್ದು ಅಥವಾ ಎನರ್ಜಿ ಕೊಡುವಂಥದ್ದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಶ್ವಗಂಧ, ಇಟ್ ಇಸ್ ಅ ನರ್ವೈನ್ ಕಂಟೆಂಟ್ ಇಂಗ್ರೀಡಿಯಂಟ್ ಅಂತ ಹೇಳ್ತೇನೆ ನಾನು. ಬ್ರೈನ್ ಮಸಲ್ಸ್ ನ ಎಲ್ಲ ಇದು ರಿಲ್ಯಾಕ್ಸ್ ಮಾಡುತ್ತೆ, ಮತ್ತೆ ಇದು ಬ್ರೈನ್ ಅನ್ನ ಕಾಮ್ ಆಗಿ ಇಡ್ಲಿಕ್ಕೆ, ಸ್ಟ್ರೆಂಥನಿಂಗ್ ಗೆ ಇದು ಹೆಲ್ಪ್ ಮಾಡುವಂಥದ್ದು. ಶತಾವರಿ, ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಜಾಸ್ತಿ ಇದೆ ಶತಾವರಿದಲ್ಲಿ, ಇಮ್ಯುನೋ ಮಾಡ್ಯುಲೇಟರ್ ಆಗಿ ಕೂಡ ಇದನ್ನ ನಾವು ಉಪಯೋಗಿಸುವಂಥದ್ದು. ಬಿಲ್ವ, ಇದು ಬ್ರೈನ್ ಟಾನಿಕ್, ಮತ್ತೆ ಇದು ಇಮ್ಯುನಿಟಿ ಸಿಸ್ಟಮ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಉಪಯೋಗಿಸುವಂಥದ್ದು. ನಾಗಕೇಸರ, ಇದು ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುವಂಥದ್ದು. ಆಂಟಿ ಆಕ್ಸಿಡೆಂಟ್ಸ್ ಏನು, ಅದ್ ಯಾಕೆ ನಮ್ಮ ಶರೀರದಲ್ಲಿ ಜಾಸ್ತಿ ಇರಬೇಕು ಅಂತ ನಾವು ನಮ್ಮ ಮೊದಲನೇ ದಿನದ ಪ್ರಾಡಕ್ಟ್ ಟ್ರೈನಿಂಗ್ ಅಲ್ಲೇ ಕಲ್ತ್ಕೊಂಡ್ವಿ, ಹೌದಲ್ವಾ? 95 ಮಾಡಿದಾಗ ನಾನು ಅದನ್ನೆಲ್ಲ ಹೇಳಿದ್ದೆ, ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಏನು, ಯಾಕೆ ಅದು ನಮ್ಮ ಶರೀರದಲ್ಲಿ ಇರಬೇಕು, ಜಾಸ್ತಿ ಇರಬೇಕು ಅಂತ. ಸೊ ಈ ನಾಗಕೇಸರ ಬಂದು ಇಟ್ ರಿಜುವಿನೇಟ್ಸ್, ಮತ್ತೆ ಇದು ರಿಚ್ ಸೋರ್ಸ್ ಆಫ್ ಆಂಟಿ ಆಕ್ಸಿಡೆಂಟ್ಸ್. ಸೊ ಈ ಎಲ್ಲ ಇಂಗ್ರೀಡಿಯಂಟ್ಸ್ ಕಾಂಬಿನೇಷನ್ ಇಂದ ಇದು ಕವಚ ಪ್ರಾಶ್ ಬಂದಿರುವಂತದ್ದು.
ಬೇರೆ ಏನೇನ್ ಬೆನಿಫಿಟ್ಸ್ ಇದೆ, ಯಾರ್ಯಾರಿಗೆ ಕೊಡ್ಬೋದು ಅಂತ ನಾವು ನೋಡೋಣ. ಯಾರು ಪದೇ ಪದೇ ಮಕ್ಕಳು ಅವರ ಚೈಲ್ಡ್ಹುಡ್ ಲೈಫ್ ಅಲ್ಲಿ 5 to 6 years ನಂತರ ನೀವು ಇದನ್ನ ಕೊಡ್ಬೋದು ಏಜ್ ಮಕ್ಕಳಲ್ಲಿ, ಯಾರ್ಯಾರು ಪದೇ ಪದೇ ಕೋಲ್ಡ್ ಕಾಫ್ ಅಂತಿರ್ತಾರೆ ಅಥವಾ ಪದೇ ಪದೇ ಹುಷಾರ್ ತಪ್ಪತಿರ್ತಾರೆ ಅಂತ ಮಕ್ಕಳಲ್ಲಿ ನೀವು ಇದನ್ನ ಕೊಡ್ಬೋದು. ಇದು ಒಂದು ಕಂಪ್ಲೀಟ್ ಇಮ್ಯುನಿಟಿ ಸಿಸ್ಟಮ್ ನ ಬಿಲ್ಡಪ್ ಮಾಡ್ಲಿಕ್ಕೆ, ರೋಗ ನಿರೋಧಕ ಶಕ್ತಿಯನ್ನ ಬಿಲ್ಡಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಇದು ಒಂದು ಬಾಡಿಗೆ ಕಂಪ್ಲೀಟ್ ಬಾಡಿಗೆ ಕವಚವಾಗಿ ಕೆಲಸ ಮಾಡುವಂಥದ್ದು. ಇಟ್ ಗಾರ್ಡ್ಸ್ ಆರ್ ಬಾಡಿ. ಸೊ ಇದು ಎಲ್ಲ ಆರ್ಗನ್ನು, ಆರ್ಗನ್ ಸಿಸ್ಟಮು, ಸರ್ಕ್ಯುಲೇಟರಿ ಸಿಸ್ಟಮು ಎಲ್ಲಾದ್ರ ಮೇಲೂ ಇದು ಕಂಪ್ಲೀಟ್ ಇಮ್ಯುನಿಟಿ ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಶರೀರದಲ್ಲಿ ಹೆಲ್ಪ್ ಮಾಡುವಂಥದ್ದು. ಆಮೇಲೆ ಚೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು, ಥ್ರೋಟ್ ಇನ್ಫೆಕ್ಷನ್ಸು, ನಾನು ಆಗಲೇ ಹೇಳಿದೆ ಕೋಲ್ಡು ಕಾಫು ಇರೋಂಥ ಮಕ್ಕಳಲ್ಲೂ ಕೊಡ್ಬೋದು. ಈ ಪದೇ ಪದೇ ಶೀತ ಆಗ್ತಿರೋದು, ಕೆಮ್ಮ ಬರ್ತಿರೋದು ಅಂಥವ್ರಿಗೂ ಕೂಡ ನೀವು ಇದನ್ನ ಕೊಡ್ಬೋದು. ಮಕ್ಕಳಲ್ಲಿ ಕೂಡ ಇದನ್ನ ನೀವು ಕೊಡ್ಬೋದು. ಹುಷಾರ್ ತಪ್ತಾ ಇದ್ದಾರೆ, ತಲೆನೋವು ಬರ್ತಾ ಇದೆ, ಪದೇ ಪದೇ ಜ್ವರ ಬರ್ತಾ ಇದೆ, ತಿಂಗಳಿಗೊಂದ್ಸಲ ಜ್ವರ ಬರ್ತಾನೆ ಇರುತ್ತೆ ಅಥವಾ ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ, ತುಂಬಾ ಸ್ಟ್ರೈನ್ ಆದ್ರೆ ಕೆಲವೊಬ್ಬರಿಗೆ ತಲೆನೋವು ಬರುವಂಥದ್ದು ಅಥವಾ ನಿದ್ದೆ ಸರಿ ಮಾಡ್ಲಿಲ್ಲ ಅಂದ್ರೆ ತಲೆನೋವು ಬರುವಂಥದ್ದು, ಇಂಥವ್ರಿಗೆಲ್ಲ ಪದೇ ಪದೇ ಯಾರು ಹುಷಾರ್ ತಪ್ಪಿರ್ತಾರೆ ಅವರಿಗೆ ನೀವು ಇದನ್ನ ಕೊಡ್ಬೋದು. ಯಾರಿಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡ್ಲಿಕ್ ಆಗೋದಿಲ್ಲ, ಯಾರು ಬೇಗ ಟೆನ್ಷನ್ ತಗೋತಾರೆ ಅಥವಾ ಸ್ವಲ್ಪ ಕೆಲಸ ಜಾಸ್ತಿ ಆದ್ರೆ ಹೆದರ್ಕೋತಾರೆ ಅಥವಾ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಥವಾ 100% ಪ್ರೊಡಕ್ಟಿವಿಟಿ ಯಾರು ಯಾವ ಕೆಲಸದಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅವರಿಗೂ ಕೂಡ ನೀವು ಇದನ್ನ ಕೊಡ್ಬೋದು. ಸ್ಟ್ರೆಂತ್ ಮತ್ತೆ ಸ್ಟಾಮಿನಾ ಬಿಲ್ಡಪ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಯಾರು ಆಕ್ಟಿವ್ ಆಗಿ ಇರ್ತಾರೆ ಅವ್ರ ಲೈಫ್ ಸ್ಟೈಲ್ ಅಲ್ಲಿ, ಅವರಿಗೆ ಇವಾಗ ಕೆಲವೊಬ್ರಿಗೆ ಆಫೀಸ್ಗೆ ಡೈಲಿ ಹೋಗ್ಬೇಕಾಗಿರುತ್ತೆ, ಪದೇ ಪದೇ ಹುಷಾರ್ ತಪ್ತಾ ಇದ್ರೆ ಅದನ್ನೇ ಒಂದು ನೆಪ ಮಾಡಿಕೊಂಡು ಕೆಲ್ಸದಿಂದ ತೆಗ್ದಾಕೋ ಅಂತ ಚಾನ್ಸಸ್ ಕೂಡ ಬಹಳಷ್ಟು ನಾವು ನೋಡಿದೀವಿ, ಕೇಸಸ್ ನ ಕೂಡ ನಾವು ನೋಡಿದೀವಿ. ಅಂತವ್ರಿಗೆ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಯಾರು ವರ್ಕೌಟ್ಸ್ ಮಾಡ್ತಿರ್ತಾರೆ, ಹೆವಿ ವರ್ಕೌಟ್ಸ್ ಮಾಡ್ತಿರ್ತಾರೆ ಅಥವಾ ಕೆಲವೊಬ್ರು ಸ್ವಲ್ಪನೇ ಎಕ್ಸಸೈಸ್ ಮಾಡಿರ್ತಾರೆ, ಬಹಳ ಸ್ಟ್ರೈನ್ ಅನ್ಸುತ್ತೆ, ಫ್ಯಾಟಿಗ್ ಅನ್ಸುತ್ತೆ, ಟಯರ್ಡ್ನೆಸ್ ಅನ್ಸುತ್ತೆ, ಅಂಥವ್ರಿಗೆ ಕೂಡ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಅವರಲ್ಲೂ ಕೂಡ ನಾವಿದ್ದು ಬೆನಿಫಿಟ್ ಅನ್ನ ನೋಡಿದ್ವಿ. ಯಾರು ಹೆಲ್ದಿಯಾಗಿ ಇರಬೇಕು ಅಥವಾ ಲಾಂಗಿವಿಟಿ ಆಫ್ ದ ಲೈಫ್ ಬೇಕು ಅಂತಾರೆ ಅವರಿಗೆ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಯಾರು ನಾನು ಬೇಗ ಸಾಯ್ಬೇಕು ಅಂತ ಯಾರು ಹೇಳೋದಿಲ್ಲ, ಹೌದಲ್ವಾ? ಎಲ್ಲರೂ ಇವಾಗ ಹೆಲ್ದಿಯಾಗಿ ಇರ್ಬೇಕು, ಜಾಸ್ತಿ ವರ್ಷ ಬದುಕ್ಬೇಕು ಅಂತಾನೆ ಎಲ್ಲರೂ ಇಷ್ಟಪಡ್ತಾರೆ. ಸೊ ಅಂತವ್ರಿಗೆ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಯಾರಿಗೆ ಎಷ್ಟು ಕೊಡ್ಬೇಕು ಅಂತ ಹೇಳಿದ್ರೆ 1 teaspoon ಫುಲ್ ಮಕ್ಕಳಲ್ಲಿ 6 to 18 years ಆಫ್ ಏಜ್ ಅಲ್ಲಿ ದಿನಕ್ಕೆ 2 ಸಲ ಕೊಡ್ಬೋದು. ಅದೇ 2 ಚಮಚದಷ್ಟು ಅಡಲ್ಟ್ಸ್ಗೆ 18 years ಇಂದ ಮೇಲ್ಪಟ್ಟವರಿಗೆ ದಿನಕ್ಕೆ 2 ಸಲ ಕೊಡ್ಬೋದು 2 ಚಮಚ ಅಷ್ಟು. ಇಲ್ಲ ನೀವೇನಾದ್ರು ಬೇರೆ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಿದ್ದೀರಾ ಅಥವಾ ಬೇರೆ ಮೆಡಿಕೇಶನ್ಸ್ ಮೇಲೆ ಇದ್ದೀರಾ ಅಂತ ಹೇಳಿದ್ರೆ ನೀವು ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ನ ಕನ್ಸಲ್ಟ್ ಮಾಡಿ ನಂತರ ಕವಚ್ ಪ್ರಾಶನ್ನ ತಗೋಬಹುದು. ಇಟ್ ಇಸ್ ಆನ್ ಆಲ್ ಸೀಸನಲ್ ಪ್ರಾಡಕ್ಟ್, ಅಂದ್ರೆ ನೀವು ಎಲ್ಲಾ ಸೀಸನ್ ಅಲ್ಲೂ ಇದನ್ನ ತಗೋಬಹುದು, ಯಾವುದೇ ಸೀಸನ್ ಅಲ್ಲಿ ಇದು ತಗೊಳ್ಬಾರ್ದು ಅಂತ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಕವಚ್ ಪ್ರಾಶನ್ನ ತಗೊಂಡ್ಮೇಲೆ ಇಟ್ ಶುಡ್ ಬಿ ಫಾಲೋಡ್ ಬೈ ಅ ಗ್ಲಾಸ್ ಆಫ್ ಮಿಲ್ಕ್. ನೀವು ಕವಚ್ ಪ್ರಾಶ್ ಸೇವನೆ ಮಾಡಿದ್ಮೇಲೆ 1 glass ಹಾಲನ್ನ ಸೇವನೆ ಮಾಡೋದು ಬಹಳ ಹೆಲ್ಪ್ ಆಗುವಂಥದ್ದು. ನೀವು ಕವಚ್ ಪ್ರಾಶ್ ತಗೊಂಡ್ಮೇಲೆ ಬೆಳಗ್ಗೆ ಮತ್ತೆ ಸಂಜೆ 1 glass ಹಾಲನ್ನ ತಗೊಳ್ಳಿ. ಬೇಬಿ ಟು ಬಾಬಾ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು 5-6 ವರ್ಷದ ಮಕ್ಕಳಿಂದ ನೀವು ಏಜ್ ಆಗಿರೋ ಅಂಥವರಲ್ಲೂ ಇದನ್ನ ನೀವು ರೆಕಮೆಂಡ್ ಮಾಡ್ಬೋದು. ಸೊ ಇದು ಒಂದು ಬಹಳ ಮಾರ್ಕೆಟ್ ಆಪರ್ಚುನಿಟಿ ಇರುವಂತ ಪ್ರಾಡಕ್ಟ್. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಚವನ್ಪ್ರಾಶ್ ಆಗಿರ್ಬೋದು ಅಥವಾ ರಸಾಯನ ಆಗಿರ್ಬೋದು, ಹೆಲ್ತ್ ಇಮ್ಯುನಿಟಿ ಬಿಲ್ಡಪ್ ಮಾಡಲಿಕ್ಕೆ ಇರುವಂತ ಪ್ರಾಡಕ್ಟ್ಸ್ ಆಗಿರ್ಬೋದು ನಮ್ಮ ಇಂಡಿಯಾದಲ್ಲಿ ಬಹಳಷ್ಟು ಇದೆ. ಬಟ್ ಇದು ನಿಮ್ಗೆ ಯಾರು, ನಾನು ಆಗ್ಲೇ ಹೇಳಿದೆ, ಯಾರು ಬೇಗ ಸಾಯ್ಲಿಕ್ಕೆ ಇಷ್ಟ ಪಡೋದಿಲ್ಲ, ಎಲ್ಲಾರು ಹೆಲ್ದಿಯಾಗಿ ಲಾಂಗ್ ಲೈಫ್ ಲೀಡ್ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ. ಸೊ ಅಂತವ್ರನ್ನ ನೀವು ಅಂತವ್ರಿಗೆ ಇದನ್ನ ನೀವು ರೆಕಮೆಂಡ್ ಮಾಡಿ. ಸೊ ಯಾರಿಗೆ ಇದನ್ನ ಕೊಡಬಾರ್ದು ಅಂತ ಹೇಳಿದ್ರೆ ಇದನ್ನ ನೀವು ನಿಮ್ಮ ಡೈಲಿ ರೂಟೀನ್ ಇಂದ ಎಕ್ಸ್ಕ್ಲೂಡ್ ಮಾಡ್ಬೇಡಿ. ಆಮೇಲೆ ಇದನ್ನ ಒಂದು ಟ್ರೀಟ್ಮೆಂಟ್ ತರ ಇದನ್ನ ತಗೋಬೇಡಿ. ಯಾವ್ದಾದ್ರು ಬೇರೆ
ಸೀರಿಯಸ್ ಕಾಯಿಲೆ ಇರುತ್ತೆ ಅಂಥವ್ರಿಗೆ ನೀವು ಇದು ಟ್ರೀಟ್ಮೆಂಟ್ ಇದನ್ನ ತಗೊಂಡ್ಬಿಡಿ, ಇದು ನಿಮಗೆ ಟ್ರೀಟ್ಮೆಂಟ್ ತರ ಕೆಲಸ ಮಾಡುತ್ತೆ ಅಂತ ದಯವಿಟ್ಟು ರೆಕಮೆಂಡ್ ಮಾಡಿದೀವಿ. ಇದು ಶುಗರ್ ಲೆವೆಲ್, ಯಾವ ಪೇಷಂಟ್ಸ್ ಶುಗರ್ ಅಥವಾ ಡಯಾಬಿಟಿಸ್ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಿರ್ತಾರೆ ಅವರಲ್ಲಿ ಯಾವಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಅಂತವರಿಗೆ ನೀವು ದಯವಿಟ್ಟು ಇದನ್ನ ರೆಕಮೆಂಡ್ ಮಾಡ್ತೀವಿ. ಆನ್ ಅಂಡ್ ಆನ್ ಕವಚ್ ಬ್ರಷ್, ಇದು ನಮ್ಗೆ ಈ ಪ್ರಾಡಕ್ಟ್ ಗೆ ಆಯುಷ್ ಪ್ರೀಮಿಯಂ ಮಾರ್ಕ್ ಕೂಡ ಸಿಕ್ಕಿದೆ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂದ. ನಾನು ನನ್ನ ಡೈಲಿ ಪ್ರಾಡಕ್ಟ್ ಟ್ರೈನಿಂಗ್ ಅಲ್ಲಿ ಹೇಳಿದೀನಿ ಆಯುಷ್ ಮಾರ್ಕಿಂಗ್ ಬಂದ್ಬಿಟ್ಟು ಪ್ರೀಮಿಯಂ ಮತ್ತೆ ಸ್ಟ್ಯಾಂಡರ್ಡ್ ಆಗಿ ನಮ್ಗೆ ಸಿಕ್ಕಿರುವಂಥದ್ದು. ಬಟ್ ನಮ್ಗೆ ಸಿಕ್ಕಿರುವಂಥದ್ದು ಆಯುಷ್ ಪ್ರೀಮಿಯಂ ಮಾರ್ಕ್ ಅಂತ ಹೇಳಿದ್ರೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ನಮ್ಮ ಪ್ರಾಡಕ್ಟ್ಸ್ ಅನ್ನ ನಾವು ಸೆಲ್ ಮಾಡುವಂಥದ್ದು. ನಾವು ನಮ್ಮ ಪ್ರಾಡಕ್ಟ್ಸ್ ಗೆ ಸಿಕ್ಕಿರುವಂಥದ್ದು ಆಯುಷ್ ಪ್ರೀಮಿಯಂ ಮಾರ್ಕ್. ವಿ ಆರ್ ದ ಫಸ್ಟ್ ಒನ್ ಟು ಗೆಟ್ ಇಟ್ ಇನ್ ದ ಮಾರ್ಕೆಟ್. ಬಟ್ ಇವಾಗ ಮಿನಿಸ್ಟ್ರಿ ಆಫ್ ಆಯುಷ್ ಅದನ್ನ ಕಂಪಲ್ಸರಿ ಮಾಡಿದೆ. ಬೇರೆ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ನೀವು ಯಾವಾಗ ಏನೇ ಒಂದು ಪ್ರಾಡಕ್ಟ್ ಖರೀದಿ ಮಾಡುವಾಗ ಅದರಲ್ಲಿ ಆಯುಷ್ ಪ್ರೀಮಿಯಂ ಮಾರ್ಕ್ ಇದೆಯಾ ಅಥವಾ ಆಯುಷ್ ಸ್ಟ್ಯಾಂಡರ್ಡ್ ಮಾರ್ಕ್ ಇದೆಯಾ ಅಂತ ದಯವಿಟ್ಟು ನೋಡಿ. ಸೊ ದಿಸ್ ಇಸ್ ಆನ್ ಅಂಡ್ ಆನ್ ಕವಚ್ ಪ್ರಾಶ್ ಫಾರ್ ಆಲ್ ಪೀಪಲ್ ಆಫ್ ಆಲ್ ಏಜಸ್, ಬೇಬಿ ಟು ಬಾಬಾ, ಅಂದ್ರೆ 6 ವರ್ಷದ ವಯಸ್ಸಿನ ಮಕ್ಕಳಿಂದ ಹಿಡಿದು ಏಜ್ ಆಗಿರುವಂತಹ ವಯಸ್ಸಾಗಿರೋ ಅಂತವರಲ್ಲೂ ಕೂಡ ನೀವು ಇದನ್ನ ರೆಕಮೆಂಡ್ ಮಾಡಬಹುದು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಂತ ನಾನು ಆಗ್ಲೇ ಒಂದ್ಸಲ ಹೇಳಿದೆ. ಮಕ್ಕಳಲ್ಲಿ ಇದು 1 ಚಮಚ ಕೊಡ್ಬೇಕು, ಅದೇ ಅಡಲ್ಟ್ಸ್ ಅಲ್ಲಿ 18 ಇಯರ್ಸ್ ಇಂದ ಮೇಲ್ಪಟ್ಟವರಿಗೆ 2 ಚಮಚ ಅಷ್ಟು ಕೊಡ್ಬೇಕು. ಇದು ಬೆಳಗ್ಗೆ ಮತ್ತೆ ಸಂಜೆ ತಗೊಂಡ್ಮೇಲೆ 1 ಗ್ಲಾಸ್ ಹಾಲನ್ನ ನೀವು ಕೊಡ್ಬೇಕಾಗತ್ತೆ. ಸೊ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಕಿಂಗ್ ಆಫ್ ರಸಾಯನ ಅಂತ ಹೇಳಿದ್ರೆ ಇದು ಬೇರೆ ರಸಾಯನ ನಾನು ಏನ್ ಹೇಳಿದೆ, ಯಾವಾಗ ನಮ್ಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ನಮ್ಮ ಪ್ರೊಮೋಷನ್ ಆಫ್ ಹೆಲ್ತ್ ಗೆ ಹೆಲ್ಪ್ ಮಾಡುತ್ತೆ, ಕ್ಯೂರಿಂಗ್ ಆಫ್ ದ ಡಿಸೀಸ್ ಗೆ ಹೆಲ್ಪ್ ಮಾಡುತ್ತೆ, ಪ್ರಿವೆನ್ಷನ್ ಆಫ್ ದ ಡಿಸೀಸ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಕ್ವಾಲಿಟೀಸ್ ಎಲ್ಲ ಇರುವಂತದ್ದು ರಸಾಯನದಲ್ಲಿ. ಸೊ ಈ ಕವಚ್ ಪ್ರಾಶ್ ಬಂದ್ಬಿಟ್ಟು ಇಟ್ ಇಸ್ ಕನ್ಸಿಡರ್ಡ್ ಆಸ್ ಕಿಂಗ್ ಆಫ್ ರಸಾಯನ. ಇಲ್ಲ ಅಂತ ಹೇಳಿದ್ರೆ ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಲಿ ಅಥವಾ ಯಾವುದೇ ಒಂದು ಮೆಡಿಸಿನ್ ತಗೊಂಡ್ರು ಅದು ಒಂದೇ ಒಂದು ಕೆಲ್ಸಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನಾನು ಜ್ವರ ಅಂತ ಏನಾದ್ರು ಮೆಡಿಸಿನ್ ತಗೊಂಡ್ರೆ ಅದು ಜ್ವರಕ್ಕಷ್ಟೇ ಕೆಲಸ ಮಾಡುತ್ತೆ. ಬಟ್ ರಸಾಯನ ಅಂತ ನಾವ್ ಏನ್ ಹೇಳ್ತೇವೆ ಅದು ನಮ್ಮ ಶರೀರಕ್ಕೆ ಬಹಳಷ್ಟು ಬೇರೆ ಬೇರೆ ತರದಲ್ಲಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಕಿಂಗ್ ಆಫ್ ರಸಾಯನ. ನಾವು ಈಗ ಆಲ್ರೆಡಿ ಕವರ್ ಮಾಡಿರುವಂತ ಪ್ರಾಡಕ್ಟ್ಸ್, ಈ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿರುವಂತದ್ ಯಾವುದು ಅಂದ್ರೆ 95, Immuno 3+, ಸ್ಪಿರುಲಿನಾ ಗೋಲ್ಡ್, ಡಯಾಬಾ ಲೈಫ್, ಆಯುಷ್ವಾಸ್, ಫೈಟ್ ಸ್ಟ್ರೆಸ್, ಡೈಲಿ ಡಿಟಾಕ್ಸ್, ಮಲ್ಟಿಗಾರ್ಡ್ ಬ್ಲಡ್ ಪ್ಯೂರಿಫೈಯರ್. ಇವತ್ತಿನ ನಮ್ಮ ಟ್ರೈನಿಂಗ್ ಬಂದು ಕವಚ್ ಪ್ರಾಶ್ ಮೇಲಿತ್ತು. ಸೊ ಈ ಎಲ್ಲ ಪ್ರಾಡಕ್ಟ್ಸ್ ನ ನಾವು ಆಲ್ರೆಡಿ ಕವರ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಟ್ರೈನಿಂಗು ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಬರುತ್ತೆ. ನೆಕ್ಸ್ಟ್ ವೆಲ್ ಹಾರ್ಟ್, ಪ್ರೋಟೀನ್ ಪೌಡರ್, ಯೂರಿ ಫ್ಲಷ್ 3. ಸೊ ಈ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ನಾವು ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ತಿಳ್ಕೊಳ್ಳೋಣ. ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಕಸ್ಟಮರ್ಸ್ ನ ನಾವು 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ಬೋದು, ಎ, ಬಿ ಮತ್ತೆ ಸಿ. ಎ ಅಂದ್ರೆ ಸ್ವಲ್ಪ ಹೆಲ್ದಿ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ ಅವರಿಗೆ, ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಬಿ ಕ್ಯಾಟಗರಿ ಬಂದ್ಬಿಟ್ಟು ಸ್ವಲ್ಪ ಏನಾದ್ರು ಹೆಲ್ತ್ ಇಶ್ಯೂಸ್ ಇರುತ್ತೆ ಅಥವಾ ಏನಾದ್ರು ಪ್ರಾಬ್ಲಮ್ ಬರೋ ತರ ಇರುತ್ತೆ, ಬರೋ ಚಾನ್ಸಸ್ ಇದೆ ಅಂತ ಹೇಳಿರ್ತಾರೆ. ಕೆಲವೊಬ್ರು ಹೆರಿಡಿಟ್ರಿ ಪೇಷಂಟ್ಸ್ ಇರ್ತಾರೆ ಅಥವಾ ಅವ್ರ ತಂದೆ ತಾಯಿ ಯಾವುದೋ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿರ್ತಾರೆ, ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅವರಿಗೆ ನೆಕ್ಸ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಏನೋ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿರ್ತಾರೆ, ಡಾಕ್ಟರೇ ಹೇಳಿರ್ತಾರೆ ಬಾರ್ಡರ್ ಲೈನ್ ಶುಗರ್ ಇದೆ ಅಥವಾ ಕೊಲೆಸ್ಟ್ರಾಲ್ ಇದೆ ಅಂತ. ಸೊ ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಇದೆ ಅನ್ನೋರನ್ನ ನಾವು ಸೆಕೆಂಡ್ ಕ್ಯಾಟಗರಿಲಿ ಹಾಕಿದ್ದೀವಿ. ಥರ್ಡ್ ಕ್ಯಾಟಗರಿ ಬಂದ್ಬಿಟ್ಟು ರೆಡ್ ಡೇಂಜರ್ ತರ ಕಾಣ್ತಾ ಇದೆ, ರೆಡ್ ಇಸ್ ಫಾರ್ ಡೇಂಜರ್ ಅಂತ ಹೇಳ್ತೇವೆ. ಸ್ವಲ್ಪ ಸೀರಿಯಸ್ ಪೇಷಂಟ್ಸ್ ಇದ್ದಾರೆ, ಕ್ರಿಟಿಕಲ್ ಪೇಷಂಟ್ಸ್ ಇದ್ದಾರೆ, ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಅಥವಾ ಕ್ಯಾನ್ಸರ್ ಆ ತರ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಿರ್ತಾರೆ ಅಂತವ್ರನ್ನ ನಾವು ಸಿ ಕ್ಯಾಟಗರಿಲಿ ಹಾಕಿದ್ದೀವಿ. ಸೊ ನಾವು ಯಾವ ಕಸ್ಟಮರ್ಸ್ ನ ರೆಕಮೆಂಡ್ ಮಾಡ್ಬೇಕು ಅಥವಾ ಯಾವ ಕಸ್ಟಮರ್ಸ್ ನ ನಾವು ಅಪ್ರೋಚ್ ಮಾಡ್ಬೇಕು ಅಂತ ಹೇಳಿದ್ರೆ ಎ ಮತ್ತೆ ಬಿ ಕ್ಯಾಟಗರಿ. ಸೊ ನಮ್ಮ ಟಾರ್ಗೆಟ್ ಏನಿದ್ರು ಎ ಮತ್ತೆ ಬಿ ಕ್ಯಾಟಗರಿ, ನಾವು ಸಿ ಕ್ಯಾಟಗರಿ ಪೇಷಂಟ್ಸ್ ನ ರೆಕಮೆಂಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಪ್ರಾಡಕ್ಟ್ಸ್ ಬಂದು ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ತಗೋಬೇಡಿ. ಯಾಕೆ ಅಂತ ಹೇಳಿದ್ರೆ ಅದು ಎಕ್ಸ್ಪೈರ್ ಆಗಿರ್ಬೋದು, ಅದ್ರದ್ದು ಯಾವುದೇ ಗ್ಯಾರಂಟಿ ಇರಲ್ಲ, ಮತ್ತೆ ಆ ಮೆಡಿಸಿನ್ಸ್ ಅಥವಾ ಪ್ರಾಡಕ್ಟ್ಸ್ ಫೇಕ್ ಆಗಿರ್ಬೋದು.
ನಮ್ಮ ಎಲ್ಲ ಪ್ರಾಡಕ್ಟ್ಸ್ ಅನ್ನ ನೀವು ಇಂಡಿಯಾ ಶಾಪಿ www.indiashopi.com ಇಂದ ಪರ್ಚೇಸ್ ಮಾಡಿ. ಇವತ್ತು ನನ್ನ 8th ಡೇ ಆಫ್ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನ ಮಾಡಿದ್ವಿ ಕವಚ್ ಕ್ರಾಶ್ ಮೇಲೆ. ನಾಳೆ ನಮ್ಮ ಟ್ರೈನಿಂಗ್ ಬಂದು 9th ಡೇ ಆಫ್ ಆನ್ಲೈನ್ ಪ್ರಾಡಕ್ಟ್ ಟ್ರೈನಿಂಗ್ ಬಂದು ವೆಲ್ ಹಾಕಿ. ಸೊ ಎಲ್ಲರಿಗೂ ಇವತ್ತಿನ ಪ್ರಾಡಕ್ಟ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಡಾಕ್ಟರ್ ಮಾನಸಾ ನಾಯಕ್, ಹಾರ್ವೆಸ್ಟ್ ಸಕ್ಸಸ್ ಅಕಾಡೆಮಿಯ ಪ್ರಾಡಕ್ಟ್ ಟ್ರೈನರ್. ಮತ್ತೆ ನಾಳೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.